ಸರ್ ಈಗ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಏನು ನಿಮ್ಮ ಮೂಲ ಅಬ್ಜೆಕ್ಷನ್ ಇದೆ ಸರ್? ಪ್ರಾಧಿಕಾರ ಒಬ್ಜೆಕ್ಷನ್ ಅಂತಲ್ಲ, ಪ್ರಾಧಿಕಾರದ ಏನು ಇವತ್ತು ಮೊದಲನೇ ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು, ಅದಕ್ಕೆ ನಾವು ಅಟೆಂಡ್ ಮಾಡಿಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರಾಧಿಕಾರವನ್ನು ಸೃಷ್ಟಿ ಮಾಡುವಂಥದ್ದು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಅಂತ ಹೇಳಿ ನಮ್ಮ ತಾಯಿಯವರು ಆಗಲೇ ಕೇಸನ್ನು ಮಾಡಿದರು, ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ವರ್ಸಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಮಾನ್ಯ ಹೈಕೋರ್ಟು ಆಗಲೇ ಸ್ಟೇಯನ್ನು ಕೊಟ್ಟಿದ್ದಾರೆ, 5ನೇ ತಾರೀಕುವರೆಗೆ 5ನೇ ಸೆಪ್ಟೆಂಬರ್ವರೆಗೆ ಸ್ಟೇಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಸಭೆ ಮಾಡೋದು ಅದು ಕಾನೂನುಬಾಹಿರ ಅಂತ, ಇದು ಕಂಟೆಂಪ್ಟ್ ಆಗುತ್ತೆ ಸಾಮಾನ್ಯವಾಗಿ. ಅದಕ್ಕಾಗಿ ನಾವು ಅಟೆಂಡ್ ಮಾಡಿಲ್ಲ. ಇಂಥ ಸಭೆಗಳು ಇನ್ನೂ ಈ ಕಾಯ್ದೆಯನ್ನು ಜಾರಿ ಮಾಡಬಾರ್ದು ಅಂತ ಸ್ಟೇ ಆಗಿ ಬಂದಿರೋ ಕಾರಣಕ್ಕಾಗಿ ನಾವು ಏನು ಆದೇಶ ಬಂದಿದೆ ಅದಕ್ಕೆ ತಕ್ಕಂತೆ ಇವರು ಕ್ರಮ ತಗೋಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಐದನೇ ತಾರೀಕುವರೆಗೂ ಸ್ಟೇ ಇದೆ, 5ನೇ ತಾರೀಕುವರೆಗೂ ಸ್ಟೇ ಇದೆ ಬಹಳ ಸ್ಪಷ್ಟವಾಗಿ, ಬೇಕಾದ್ರೆ ಓದ್ಬೋದು ನಿಮ್ಗೆ. ದ ಇಂಟ್ರಿಮ್ ಆರ್ಡರ್ ಅರ್ಲಿಯರ್ ಗ್ರಾಂಟೆಡ್ ಇಸ್ ಎಕ್ಸ್ಟೆಂಡೆಡ್ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ವಿಚ್ ಇಸ್ 5th of September 2024. ಅದು ಅವ್ರು ಹೈಕೋರ್ಟ್ ಪ್ರಶ್ನೆ ಮಾಡ್ಬೇಕು, ನಾವು ಹೈಕೋರ್ಟ್ ಆರ್ಡರ್ ಓದ್ತಾ ಇರೋದು. ಇಲ್ಲ, ನನ್ನ ಸುಳ್ಳುನೂ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಅದು ಹೈಕೋರ್ಟ್ ಆದೇಶ ಕೊಡಬೇಕು. ನಾವು ಪ್ರಕಾರ ಹೈಕೋರ್ಟಲ್ಲಿ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಅದ್ರ ಪ್ರಕಾರ ಈ ಸಭೆ ಏನಿದೆ ಅದು ಕಂಟೆಂಪ್ಟ್ ಆಗುತ್ತೆ. ಅದು ನಮ್ಮ ತಾಯಿಯವರು ಏನು ಕ್ರಮ ತಗೋಬೇಕು ಅವ್ರು ಸೂಕ್ತ ಕ್ರಮ ತಗೋತಾರೆ. ನಾನು ಜನರ ಪ್ರತಿನಿಧಿಯಾಗಿ ಇಂಥ ಒಂದು ಮನವಿ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಮಾಡ್ತೇವೆ, ಅದು ಮಾಡಾಗಿದೆ, ಲೆಟರ್ಗಳು ಕಳಿಸಿದ್ದೀವಿ ಇತ್ತ ಸಭೆಯನ್ನು ನಡೆಸಬಾರ್ದು ಮಾಡಬಾರ್ದು ಅಂತ, ಅದು ಕೂಡ ಮಾಡಿದೆ. ಯಾಕಂದ್ರೆ ಒಂದು ಗೌರ್ಮೆಂಟ್ ಮಾಡ್ತಾ ಇರುವಂಥ ಸಭೆ ಅವ್ರಿಗೇನೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದ್ರೆ ಇದು ಉದ್ದೇಶಪೂರ್ವಕ ಕಂಟೆಂಪ್ಟ್ ಮಾಡ್ತೀವಿ. ನಾನೇನು ಅದ್ರ ಬಗ್ಗೆ ಏನು ಇಲ್ಲಿ ಘೋಷಣೆ ಮಾಡುವಂಥದ್ದಿಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಆದರೆ ನಮ್ಮ ಪ್ರಕಾರ ಏನು ಕಾನೂನಿದೆ, ವ್ಯವಸ್ಥೆ ಇದೆ, ನಂತರ ಏನು ಆದೇಶ ಬರ್ತಿದೆ ಹೈಕೋರ್ಟಿಂದ ಅದನ್ನ ನೀವು ಅನುಸರಿಸಿ. ಅದನ್ನು ಕೊನೆ ಮಾಡೋ ಪ್ರಯತ್ನ ಮಾಡಿದ್ದೀರಾ? ಮಾಡಿದ್ವಿ. ಅದು ಅಫಿಷಿಯಲಾಗಿ ಮಾಡಿದ್ವಿ, ಲೆಟರ್ ಕಳಿಸ್ಬೇಕು. ಇಲ್ಲ, ಅಧಿಕ ಯಾರು ಲೆಟರ್ ಬಂದಿರೋ ಡಿ ಸಿ ಇಂದ ಈ ವೀಟಿಗೆ, ಅದಕ್ಕೆ ನಾವು ಕಳಿಸಿದೀವಿ, ಡಿ ಸಿ ಹತ್ರನೂ ಮಾತಾಡಿ. ಇಲ್ಲ, ನಾನು ಹೋಗಿಲ್ಲ, ನಾನು ಹೇಳಿದ್ದೀನಿ ಅದು ಕಂಟೆಂಪ್ಟ್ ಆಗಿರೋ ಕಾರಣಕ್ಕಾಗಿ, ಅದು ಉತ್ತಮ ಅಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.